ಬೆಳ್ಳುಳ್ಳಿ, ವಿಳ್ಯದ ಎಲೆ, ಅರಶಿನದ ಪುಡಿ ಹಾಗೂ ನೀಲಗಿರಿ ತೈಲ, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಈಗ ಮೊದಲಿಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಇದನ್ನು ತಯಾರು ಮಾಡಬೇಕು ಅಂತ ಹೇಳಿ. ಮೊಟ್ಟ ಮೊದಲಿಗೆ ಒಂದು ಪಾತ್ರೆಯನ್ನು ಬಿಸಿ ಮಾಡ್ಕೊಳ್ಬೇಕು, ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು. 4 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಅದೇ ಸಮಯದಲ್ಲಿ ನಾವು ಒಂದು ಕುಟಾಣಿಗೆ 1-3 ಎಸಳಷ್ಟು ಬೆಳ್ಳುಳ್ಳಿ ಮತ್ತು 1 ವಿಳ್ಯದೆಲೆಯನ್ನ ಜಸ್ಟ್ ಜಜ್ಕೊಳ್ಬೇಕಷ್ಟೇ, ಜಾಸ್ತಿ ಜಜ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ 1¼ ಚಮಚದಷ್ಟು ಅರಶಿನದ ಪುಡಿಯನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಈಗ ಒಂದು ಕುಟಾಣಿಯನ್ನು ತೆಗೆದುಕೊಂಡು, ಈಗ ಕುಟಾಣಿಗೆ ನಾವು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು, ಅದರೊಟ್ಟಿಗೆ 1 ವಿಳ್ಯದೆಲೆ. ಈಗ ಅದನ್ನು ಜಸ್ಟ್ ಜಜ್ಕೊಳ್ಬೇಕಷ್ಟೇ, ಜಾಸ್ತಿ ಪೇಸ್ಟ್ ಆಗೋ ಅವಶ್ಯಕತೆ ಇಲ್ಲ. ಇದನ್ನು ಏನು ನಾವು ಬೆಳ್ಳುಳ್ಳಿ ಮತ್ತು ವಿಳ್ಯದ ಎಲೆಯನ್ನು ಜಜ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಈ ರೀತಿ ಇದೇನು ಸಿದ್ಧವಾಗುತ್ತೆ, ಇದನ್ನು ನಾವು ಉರಿಯನ್ನು ಈಗ ಆಫ್ ಮಾಡಿಕೊಳ್ಬೇಕು. ಈಗ ಒಂದು ಬಟ್ಲನ್ನು ತೆಗೆದುಕೊಂಡು ಅದರಲ್ಲಿ ಅದನ್ನು ಎಣ್ಣೆಯನ್ನು ಹಾಕ್ಬೇಕು. ಇದರಲ್ಲಿ ಆ ಬೆಳ್ಳುಳ್ಳಿ ಮತ್ತು ವಿಳ್ಯದೆಲೆ ಹಾಗೆ ಇದ್ದರೆ ಏನು ತೊಂದರೆ ಇಲ್ಲ. ಬಟ್ ಇದನ್ನು ನಾವು ಫ್ರೆಶ್ ಆಗಿ ಮಾಡಿಕೊಳ್ಳೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. 1 ದಿವಸ ನೀವು ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಮಸಾಜ್ ಮಾಡ್ಕೊಳ್ಬೇಕು, ಅಂದರೆ ಜಾಸ್ತಿ ಹೆಚ್ಚು ಒತ್ಕೊಂಡು ಮಾಡುವಂಥದ್ದಲ್ಲ, ಸ್ವಲ್ಪ ನಿಧಾನವಾಗಿ ನೀವು ಮಸಾಜ್ ಮಾಡಿಕೊಂಡ್ರೆ ಇದರಿಂದ ತುಂಬ ಉತ್ತಮವಾದಂಥ ರಿಸಲ್ಟು. ಸಾಮಾನ್ಯವಾಗಿ ಕಾಲು ಉಳುಕಿದಾಗ ನೋವು ತುಂಬ ಆಗ್ತಾ ಇರುತ್ತೆ, ಹಾಗಾಗಿ ಯಾವ ಒಂದು ಸಾಮಗ್ರಿಯಲ್ಲಿ ನೋವು ಉಪಶಮನವಾದ ಗುಣ ಇದೆ ಇದರಲ್ಲಿ? ಇದು ನೀಲಗಿರಿ ಎಣ್ಣೆಯಲ್ಲಿದೆ ಮತ್ತು ಬೆಳ್ಳುಳ್ಳಿ ಹಾಗೂ ವಿಳ್ಯದೆಲೆಯಲ್ಲಿ ಕೂಡ ಬಾವು ಬರಲಾರದ ಹಾಗೆ ನೋಡ್ಕೊಳ್ಳುವಂಥ ಒಂದು ಶಕ್ತಿ, ಮತ್ತು ಯಾವುದೇ ರೀತಿಯ ಊತ ಬಂದಾಗ ಅದನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಇವಕ್ಕಿದೆ. ಆ್ಯಂಟಿಸೆಪ್ಟಿಕ್ ಆಗಿ ಪ್ರಿಕಾಷನರಿ ಮೆಜರ್ ಆಗಿ ನಾವು ಈ ಟರ್ಮರಿಕನ್ನು ಯೂಸ್ ಮಾಡ್ತಾ ಇದ್ದೀವಿ. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮತ್ತು ಅದಲ್ಲದೇ ಈ ಎಣ್ಣೆಯನ್ನು ನೀವು ದಿವಸಕ್ಕೆ 3 ಬಾರಿ ಹಚ್ಚಬೇಕಾಗುತ್ತೆ, ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ. ಇದನ್ನು ಸ್ಲೋ ಮಸಾಜ್ ಮಾಡ್ಕೊಳ್ಳೋದು ತುಂಬ ಉತ್ತಮ. 2-3 ದಿವಸದಲ್ಲಿ ನೀವು ಗುಣಮುಖರಾಗ್ತೀರಿ ಅಂತ ಹೇಳಿ ಹೇಳ್ಬೋದು. ವೀಕ್ಷಕರೇ, ಇವತ್ತಿನ ದಿವಸ ಈ ಕಾಳು ಉಳುಕಿದಾಗ ನಾವು ಈ ನೀಲಗಿರಿ ಎಣ್ಣೆ, ಬೆಳ್ಳುಳ್ಳಿ, ಅರಶಿನ ಹಾಗೂ ವಿಳ್ಯದ ಎಲೆಯಿಂದ ತಯಾರಿಸಿದಂಥ ಈ ತೈಲ ಈಗ ಸಿದ್ಧವಾಗಿದೆ.